ಡ್ರೈವರ್ ಡೋರ್ ನಲ್ಲಿ ಬಸ್ ಹತ್ತಿದ್ದಾಯ್ತು ಇನ್ನ ಕಿಟಕಿಯಲ್ಲಿ ತೂರಿ ಸೀಟ್ ಹಿಡ್ಕೊಂಡಿದ್ದಾಯ್ತು ಇನ್ನ ಬಸ್ ಹತ್ತ ಡೋರ್ ಅನ್ನ ಕಿತ್ತಿದ್ದು ಆಯ್ತು ದಿನ ದಿನ ಸೀಟ್ ಗೋಸ್ಕರ ನಿಂತ್ಕೊಳ್ಳೋದಕ್ಕೋಸ್ಕರ ಮಹಿಳೆಯರು ಕಿತ್ತಾಡಿದ್ದು ಆಯ್ತು ಪಾಪ ಶಕ್ತಿ ಯೋಜನೆಯಿಂದ ಯೋಜನೆ ಘೋಷಣೆ ಮಾಡಿದ ನಂತರ ಇರೋ ಬಸ್ಗಳಲ್ಲೇ ಜನರನ್ನ ತುಂಬಿಸೋದಿಕ್ಕೆ ಕಂಡಕ್ಟರ್ ಡ್ರೈವರ್ಗಳು ಪರದಾಡಿದ್ದಾಯ್ತು ಆದರೆ ಇನ್ನು ಮುಂದೆ ಹಾಗಿರಲ್ಲ ಸದ್ಯಕ್ಕೆ ಸರ್ಕಾರ ಸಮಾಧಾನಕರವಾಗಿ 500 ಕೋಟಿ ವೆಚ್ಚದಲ್ಲಿ 1195 ಬಸ್ಗಳ ಖರೀದಿಗೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಇದು ಯಾವಾಗ ಅನ್ನೋದು ಮುಖ್ಯ ಸರ್ಕಾರ ಅನುದಾನ ಕೊಡುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜಾರಿಗೆ ಮಾಡೋದು ಯಾವಾಗ ಬಸ್ಗಳು ಬರೋದು ಯಾವಾಗ ಆವಾಗ ಆಕ್ಚುಯಲ್ ಜನರ ಸಮಸ್ಯೆ ಪರಿಹಾರ ಆಗುತ್ತೆ ಸೊ ಕೊರೋನಾ ಅವಧಿಯಲ್ಲಿ ಬಸ್ ಸೇವೆ ಕಡಿತಗೊಳಿಸಿದ್ದ ಮಾರ್ಗದಲ್ಲಿ ಮತ್ತೆ ಬಸ್ ಸೇವೆಯನ್ನು ಒದಗಿಸೋದಕ್ಕೆ 500 ಕೋಟಿ ವೆಚ್ಚದಲ್ಲಿ 1195 ಬಸ್ ಖರೀದಿಗೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಲ್ಲದೆ ಈ ಶಕ್ತಿ ಯೋಜನೆಯಿಂದ ಹೆಚ್ಚಾಗಿ ಒತ್ತಡ ಹೆಚ್ಚಾಗಿತ್ತು ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಿತ್ತು ಹೀಗಿರುವಾಗ ಸದ್ಯ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ 250 ಬಸ್ ಖರೀದಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ 150 ಕೋಟಿ ವೆಚ್ಚದಲ್ಲಿ 375 ಬಸ್ ಹಾಗೂ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ 100 ಕೋಟಿ ವೆಚ್ಚದಲ್ಲಿ 250 ಬಸ್ ಖರೀದಿಗೆ ನಿರ್ಧಾರ ಮಾಡಲಾಗಿದೆ ಇನ್ನು ಬಿಎಂಟಿಸಿ ವತಿಯಿಂದ 150 ಕೋಟಿ ವೆಚ್ಚದಲ್ಲಿ 320 ಎಸಿ ಎಲೆಕ್ಟ್ರಿಕ್ ಬಸ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡೋಕೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಈ ನಿರ್ಣಯಗಳನ್ನು ಸದ್ಯ ತಗೊಳ್ಳಲಾಗಿದೆ ನಿರ್ಣಯಗಳು ಯಾವಾಗ ಕಾರ್ಯರೂಪಕ್ಕೆ ಬಂದು ಜನ ಬಸ್ಗಳಲ್ಲಿ ಕೂತ್ಕೊಂಡು ಈಗ ಇರೋ ಬಸ್ಗಳಿಗಿಂತ 1000 ಬಸ್ ಹೆಚ್ಚಾದರೆ ಸ್ವಲ್ಪ ಈ ಜನರ ಒತ್ತಡವನ್ನು ಕಡಿಮೆ ಮಾಡಬಹುದು ಅದು ಕೂಡ ವೀಕೆಂಡ್ ಅಲ್ಲಿ ಮಹಿಳೆಯರು ಧಾರ್ಮಿಕ ಸ್ಥಳಗಳಿಗೆ ಹೋಗುವಂತ ಜಾಸ್ತಿ ಇಲ್ಲಿ ಕೂಡ ಇವರೇನಾದರೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಧಾರ್ಮಿಕ ಸ್ಥಳಗಳು ಎಲ್ಲಿದ್ದಾವೆ ಅಲ್ಲಿಗೆ ಬಸ್ಗಳನ್ನ ಹೆಚ್ಚಿಗೆ ಮಾಡುವಂಥದ್ದು ಅದು ಧರ್ಮಸ್ಥಳ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ನಂಜನಗೂಡು ಆಗಿರ್ಬೋದು ಇಲ್ಲಾಂದರೆ ಶೃಂಗೇರಿ ಹೊರನಾಡು ಸೌದತ್ತಿ ಎಲ್ಲಮ್ಮ ಈ ಭಾಗದಲ್ಲಿ ಬಸ್ಗಳನ್ನ ಹೆಚ್ಚು ಮಾಡಿದರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಸಮಸ್ಯೆಗಳು ನೀವು ಎಷ್ಟು ಬಸ್ ತಂದರೂ ಹೀಗೆ ಇರುತ್ತೆ ಸೊ ಹಾಗಾಗಿ ಸರ್ಕಾರ ಆತ್ರ ಏನೋ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ಬಸ್ ಸ್ಯಾಂಕ್ಷನ್ ಆಗಿರೋದೇ ಒಂದು ಸಂಭ್ರಮದ ವಿಚಾರ ಗೊತ್ತಲ್ಲ ನಮ್ಮ ಸರ್ಕಾರಗಳು ಇವತ್ತು ಹೇಳಿದರೆ ಅದು ಇಂಪ್ಲಿಮೆಂಟ್ ಆಗೋದು 2 ವರ್ಷನೋ 3 ವರ್ಷನೋ ಸದ್ಯ ಬೇಗ ಆಗಲಿ ಅನ್ನೋಂಥದ್ದಷ್ಟೇ ನಮ್ಮ ಬೇಡಿಕೆ